ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶಮ್ಶೀರ್ ಬಡೋಳಿ. ಶ್ರೀಲಂಕಾ ಪ್ರವಾಸವನ್ನ ಇತ್ತೀಚೆಗೆ ಕೈಗೊಂಡಿದ್ದ ನಮ್ಮ ಟೀಮ್ ಇಂಡಿಯಾ ಏಕದಿನ ಮತ್ತು 2020 ಸರಣಿಗಳನ್ನ ಆಡಿತ್ತು. ಇದರಲ್ಲಿ 2020 ಸರಣಿಯಲ್ಲಿ ಗೆದ್ದಂತಹ ನಮ್ಮ ಟೀಮ್ ಇಂಡಿಯಾ ಏಕದಿನ ಸರಣಿಯನ್ನ ಕಳೆದುಕೊಂಡಿತ್ತು. ಇದಕ್ಕೆ ಪ್ರಮುಖ ಕಾರಣ ತಂಡದ ಬ್ಯಾಟ್ಸ್ಮನ್ಗಳ ಕಳಪೆ ಪ್ರದರ್ಶನ ಹಾಗೂ ಪ್ರಮುಖ ಬೌಲರ್ಗಳ ಅಲಭ್ಯತೆ ಎಂದು ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಇನ್ನು ಈ ಸರಣಿಯಿಂದ ತಂಡದ ಪ್ರಮುಖ ಬೌಲರ್ ಕೂಡ ಹೊರಗೆ ಹೊಳೆದಿದ್ರು. ಅದರಲ್ಲಿ ಬುಮ್ರಾ ಕೂಡ ಒಬ್ರು, ಮತ್ತೊಬ್ಬ ಅನುಭವಿ ವಿವೇಕಿ ಮೊಹಮ್ಮದ್ ಶಮಿ ಕೂಡ ಗಾಯದಿಂದಾಗಿ ಈಗಾಗಲೇ ತಂಡದಿಂದ ಹೊರಗೆ ಉಳಿದಿದ್ದಾರೆ. ಇನ್ನು ಆಲ್ರೌಂಡರ್ ರವೀಂದ್ರ ಜಡೇಜಾ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಈ ಸರಣಿಗೆ ಆಯ್ಕೆಯಾಗಿರಲಿಲ್ಲ. ಈ ಅನುಭವಿಗಳ ಅಲಭ್ಯತೆ ಈ ತಂಡವನ್ನ ಏಕದಿನ ಸರಣಿ ಸೋಲುವಂತೆ ಮಾಡಿತ್ತು ಎಂಬ ಚರ್ಚೆ ಕೂಡ ಇದೀಗ ನಡೀತಾ ಇದೆ. ಜೊತೆಗೆ ಬೇರೆ ಬೇರೆ ಕಾರಣಗಳನ್ನ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ತಜ್ಞರು ಕೂಡ ನೀಡ್ತಾ ಇದ್ದಾರೆ. ಏನೇ ಆಗ್ಲಿ, ಇದೀಗ ನಮ್ಮ ಟೀಮ್ ಇಂಡಿಯಾ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಬಾಂಗ್ಲಾದೇಶ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಆಡುತ್ತೆ. ಈ ಸರಣಿಯೊಂದಿಗೆ ಪ್ರಮುಖ ಬೌಲರ್ಗಳು ಕೂಡ ತಂಡವನ್ನ ಸೇರಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅದರಲ್ಲೂ ಏಕದಿನ ವಿಶ್ವಕಪ್ ಬಳಿಕ ಗಾಯದಿಂದಾಗಿ ತಂಡದಿಂದ ಹೊರಗೆ ಹೊಳೆದಿರುವಂತಹ ವೇಗಿ ಮೊಹಮ್ಮದ್ ಶಮಿ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯನ್ನ ಆಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಸೆಪ್ಟೆಂಬರ್ ನಲ್ಲಿ ಆರಂಭ ಆಗುತ್ತೆ. ಈ ಸರಣಿಯಲ್ಲಿ ಮೊಹಮ್ಮದ್ ಶಮಿ ಕೂಡ ಆಡುವುದನ್ನ ಕಾಣಬಹುದು ಎಂಬ ಸಾಧ್ಯತೆ ಕೂಡ ನಿಚ್ಚಳವಾಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಒಂದು ವರದಿ ಪ್ರಕಾರ ಶಮಿ ವೇಗವಾಗಿ ಗಾಯದಿಂದ ಚೇತರಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಅವರು ನೆಟ್ಸ್ ನಲ್ಲಿ ಕೂಡ ಬೌಲಿಂಗ್ ಕೂಡ ಆರಂಭ ಮಾಡಿದ್ದಾರೆ. ಪಾದದ ಗಾಯದಿಂದ ಚೇತರಿಸಿಕೊಳ್ಳುವಲ್ಲಿ ಶಮಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಆಯ್ಕೆದಾರರು ಶಮಿ ಅವರ ಸದ್ಯದ ಪರಿಸ್ಥಿತಿ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಶಮಿ ಶೀಘ್ರದಲ್ಲೇ ದುಲೀಪ್ ಟ್ರೋಫಿಯಲ್ಲಿ ಆಡುವುದನ್ನ ಕಾಣಬಹುದು ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶಮಿ, ತಾನು ಟೀಮ್ ಇಂಡಿಯಾದಲ್ಲಿ ಆಡುವುದಕ್ಕೂ ಮುನ್ನ ದೇಶಿ ಕ್ರಿಕೆಟ್ ನಲ್ಲಿ ಆಡುವುದನ್ನು ನೀವು ಕಾಣಬಹುದು ಅಂತ ಅವರು ಹೇಳಿಕೆಯನ್ನು ಕೂಡ ನೀಡಿದ್ರು. ಹೀಗಾಗಿ ಮೊಹಮ್ಮದ್ ಶಮಿ ಕೊನೆಯ ಬಾರಿಗೆ 2023 ಏಕದಿನ ವಿಶ್ವಕಪ್ ನಲ್ಲಿ ತಂಡದ ಪರ ಆಡಿದ್ರು. ಈ ಟೂರ್ನಿಯಲ್ಲಿ ಶಮಿ ಅದ್ಭುತ ಬೌಲಿಂಗ್ ಅನ್ನ ಪ್ರದರ್ಶನ ಕೂಡ ಮಾಡಿದ್ರು. ಬರೋಬ್ಬರಿ 24 ವಿಕೆಟ್ ಅನ್ನು ಪಡೆದು ಪಂದ್ಯಾವಳಿಯಲ್ಲಿ ಅಧಿಕ ವಿಕೆಟ್ ಪಡೆದ ಬೌಲರ್ ಕೂಡ ಎನಿಸಿಕೊಂಡಿದ್ರು. ಏನಾಗ್ಲಿ, ಶಮಿ ಶೀಘ್ರವೇ ಬಾಂಗ್ಲಾದೇಶ ವಿರುದ್ಧದ ಸರಣಿಗೆ ವಾಪಸ್ ಆಗ್ತಾರೆ ಎಂಬ ಮಾಹಿತಿ ಕೂಡ ಕೇಳಿ ಬರ್ತಾ ಇದ್ದು. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ಕೂಡ ಖುಷಿಯಲ್ಲಿದ್ದಾರೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ, ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.